ನಾನು ತಮ್ಮ ಮಾಧ್ಯಮದಲ್ಲೇ ನೋಡಿದೆ. ವೈದ್ಯಕೀಯ ಸಲುವಾಗಿ ಮೊನ್ನೆ ನ್ಯಾಯಾಲಯ ಅವರಿಗೆ ಮಧ್ಯಂತರ ಜಾಮೀನು ನೀಡಿದೆ. 6 ವಾರಗಳ ಕಾಲ ಅವರ ಆರೋಗ್ಯ ಚೆನ್ನಾಗಿದೆ. ಆದರೆ ನಮಗೆ ಕಾನೂನಿನ ಬಗ್ಗೆ ಗೌರವ ಇದೆ. ಕಾನೂನು ಯಾರು ತಪ್ಪಿತಸ್ಥರಿದ್ದಾರೋ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಮಾಡುತ್ತದೆ ಅನ್ನೋ ಭರವಸೆ ಇದೆ ಸರ್. ಇಲ್ಲ, ಅದೆಲ್ಲ ನನಗೆ ಸಂದರ್ಭದಲ್ಲಿ ನಾನು ಮೆಚ್ಚುಗೆ ಪಡಲೇಬೇಕು ನಮ್ಮ ಎಸ್ ಪಿ ಪಿ ಸಾಹೇಬ್ರನ್ನ, ಪ್ರಸನ್ನ ಕುಮಾರ್ ಸರ್ನ. ಯಾಕಂದರೆ ನೋಡಿ, ಅವರು ಕೊನೆ ಕ್ಷಣದವರೆಗೂ ಸಹ ಈ ಒಂದು ರೇಣುಕಸ್ವಾಮಿಗೆ ನ್ಯಾಯ ಕೊಡಿಸಲು ಹೋರಾಟ ಮಾಡ್ತಾನೆ. ನನಗೆ ಒಂದು ಕೊನೆಗೆ ಒಂದು ಮಾಧ್ಯಮದಲ್ಲೇ ನೋಡಿದೆ, ಅದು ನನಗೆ ಗೊತ್ತಿಲ್ಲ, ಇನ್ನು ಜಡ್ಜ್ಗಳು ಜಡ್ಜ್ ಮೊದಲು ಹೇಳಿದ್ರು ಏನೋ ಗೊತ್ತಿಲ್ಲ, ಇಲ್ಲ ಇದನ್ನ ಎಲ್ಲ ಪಾಸ್ಪೋರ್ಟ್ನ ಮುಟದಲ್ಲಿ ಹಾಕಬೇಕು ಅಂತಂದೇಳಿ ಈಗ ಕೇಳಿದ್ರು. ಅಂದರೆ ಷರತ್ತನ್ನ ಅದು ಎಷ್ಟು ಅವರು ಪ್ರಸನ್ನ ಕುಮಾರ್ ಸರ್ ಎಷ್ಟೊಂದು ಇದರಲ್ಲಿ ಅವರು ಮಾಡ್ತಿದ್ದಾರೆ ಅಂದರೆ ವಾದ ಮಾಡ್ತಿದ್ದಾರೆ ಅಂದರೆ ನಿಜಕ್ಕೂ ತುಂಬಾ ಸಂತೋಷ ಆಗ್ತದೆ. ಆ ವಿಚಾರದಲ್ಲಿ ಅವರು ನ್ಯಾಯವನ್ನು ಕೊಡಿಸೇ ಕೊಡಿಸ್ತಾರೆ. ನ್ಯಾಯಾಲಯ ನಮ್ಮ ಏನು ಹುಡುಗನಿಗೆ ಅಮಾನುಷವಾಗಿರುವಂಥ ಹತ್ಯೆ ಆಗಿದೆ, ಆ ಹತ್ಯೆಗೆ ನ್ಯಾಯ ಸಿಗುತ್ತೆ, ನ್ಯಾಯಾಂಗದ ಮೂಲಕ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ ಸರ್. ಹೆಲ್ತ್ ಪರ್ಪಸ್ ಕೊಟ್ಟಾಗ ಹೇಳಿದ್ದೀನಿ ಸರ್, ಹೆಲ್ತ್ ಪರ್ಪಸ್ ಅವ್ರಿಗೆ ಒಳ್ಳೇದಾಗಲಿ, ಹೆಲ್ತ್ ಚೆನ್ನಾಗಾಗಲಿ ಅಂತ ಹೇಳಿ ಹೇಳ್ತೀನಿ ನಾನು. ಯಾಕಂದರೆ ಅದು ಮಾನವೀಯತೆಯಿಂದ ಇರ್ತಕ್ಕಂಥ ಅಲ್ರಾ, ಹೆಲ್ತ್ ಚೆನ್ನಾಗಾಗಲಿ. ನನಗೆ ಗೊತ್ತಿಲ್ಲ, ಅವ್ರು ನ್ಯಾಯಾಲಯ ಕೊಟ್ಟಮೇಲೆ ಯಾರು ತಪ್ಪಿಸ್ತು ಅಂತ ಗೊತ್ತಾಗಲ್ಲ. ಇನ್ನು ಒಂದಿಷ್ಟು ಅಪರಾಧಿ ಆರೋಪಿ ಅಲ್ಲ, ಆದ್ದರಿಂದ ಇನ್ನು ಗೊತ್ತಾಗಿಲ್ಲ. ನ್ಯಾಯಾಲಯದ ಬಗ್ಗೆ ನಮಗೆ ಅಪಾರವಾದಂಥ ಭರವಸೆ ಇದೆ.